ನೋಡಿ, ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡೋದ್ರಿಂದ ಹಿಡಿದು ನಾವೇನು ಒಂದು ಲೈನ್ ರೆಸೊಲ್ಯೂಷನ್ ಮಾಡ್ತೀವಿ ಏನಂತ, ಮುಖ್ಯಮಂತ್ರಿ ನಾಯಕನ ಸಿ ಎಲ್ ಪಿ ನಾಯಕನ ಆಯ್ಕೆ ಹೈಕಮಾಂಡ್ ವಿವೇಚನೆಗೆ ಬಿಡಲಾಗಿದೆ, ಸರ್ವಾನುಮತ ತೀರ್ಮಾನ ಮಾಡಿದ್ದೀವಿ ಅಂತ ಬರಿತೀವಿ. ಅವರು ಇಂಥವ್ರು ಅಂತೇಳಿ ಅವರೇ ಘೋಷಣೆ ಮಾಡಿದರು. ಆದ್ದರಿಂದ ಅವರು ಹೈಕಮಾಂಡ್ ಹಂತದಲ್ಲಿ ಎರಡೂವರೆ ವರ್ಷ ಯಾರಿರ್ತಾರೆ, 5 ವರ್ಷ ಯಾರಿರ್ತಾರೆ, 3 ವರ್ಷ. ಈಗ ನಮ್ಮ ಗಾಣಿಗ ಮಂಡ್ಯ ಶಾಸಕ 2 ವರ್ಷ ಆದಮೇಲೆ ಇರ್ತಾರೆ ಅಂತ ಅವ್ರು ಬರ್ತಾರೆ ಅಂತಾರೆ. ನಾನು ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ ಅಂತ ನಾನು ಅಂತೀನಿ. ಈಗ ಒಬ್ಬೊಬ್ಬರದ್ದು ಒಬ್ಬೊಬ್ಬರದೊಂದು ಅಭಿಪ್ರಾಯ ಇರ್ತದೆ, ಆದರೆ ಎಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್. ನನ್ನ ಅಭಿಪ್ರಾಯ ಸಿದ್ದರಾಮಯ್ಯವರು 5 ವರ್ಷ ಇರಬೇಕು ಅನ್ನೋದು. ನಿಗಮ ಮಂಡಳಿಗೆ ಅಧ್ಯಕ್ಷಗಳನ್ನು ಇವರೆಲ್ಲ ಒಂದು ಲಿಸ್ಟ್ ಮಾಡ್ತಾರೆ, ಯಾರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಆ ನಂತರ ಹೈಕಮಾಂಡ್ನಲ್ಲಿ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಅವರು ಏನು ಸುರ್ಜೇವಾಲ ಅವರಿದ್ದಾರೆ, ಅವರ ಒಂದು ಹಸಿರು ನಿಶಾನೆಯೊಂದಿಗೆ ಅದನ್ನು ಅನೌನ್ಸ್ ಮಾಡ್ತಾರೆ. ಅದು ನೋಡಿ, ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡೋದ್ರಿಂದ ಹಿಡಿದು ನಾವೇನು ಒಂದು ಲೈನ್ ರೆಸೊಲ್ಯೂಷನ್ ಮಾಡ್ತೀವಿ ಏನಂತ, ಮುಖ್ಯಮಂತ್ರಿ ನಾಯಕನ ಸಿ ಎಲ್ ಪಿ ನಾಯಕನ ಆಯ್ಕೆ ಹೈಕಮಾಂಡ್ ವಿವೇಚನೆಗೆ ಬಿಡಲಾಗಿದೆ, ಸರ್ವಾನುಮತ ತೀರ್ಮಾನ ಮಾಡಿದ್ದೀವಿ ಅಂತ ಬರಿತೀವಿ. ಅವರು ಇಂಥವ್ರು ಅಂತೇಳಿ ಅವರೇ ಘೋಷಣೆ ಮಾಡಿದರು. ಆದ್ದರಿಂದ ಅವರು ಹೈಕಮಾಂಡ್ ಹಂತದಲ್ಲಿ 2.5 ವರ್ಷ ಯಾರಿರ್ತಾರೆ, 5 ವರ್ಷ ಯಾರಿರ್ತಾರೆ, 3 ವರ್ಷ. ಈಗ ನಮ್ಮ ಗಾಣಿಗ ಮಂಡ್ಯ ಶಾಸಕ 2 ವರ್ಷ ಆದಮೇಲೆ ಇರ್ತಾರೆ ಅಂತ ಅವ್ರು ಬರ್ತಾರೆ ಅಂತಾರೆ. ನಾನು ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ ಅಂತ ನಾನು ಅಂತೀನಿ. ಈಗ ಒಬ್ಬೊಬ್ಬರದ್ದೊಂದು ಅಭಿಪ್ರಾಯ ಇರ್ತದೆ, ಆದರೆ ಎಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್. ನನ್ನ ಅಭಿಪ್ರಾಯ ಸಿದ್ದರಾಮಯ್ಯವರು 5 ವರ್ಷ ಇರಬೇಕು ಅನ್ನೋದು. ನಿಗಮ ಮಂಡಳಿಗೆ ಅಧ್ಯಕ್ಷಗಳನ್ನು ಇವರೆಲ್ಲ ಒಂದು ಲಿಸ್ಟ್ ಮಾಡ್ತಾರೆ, ಯಾರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಆ ನಂತರ ಹೈಕಮಾಂಡ್ನಲ್ಲಿ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಅವರು ಏನು ಸುರ್ಜೇವಾಲ ಅವರಿದ್ದಾರೆ, ಅವರ ಒಂದು ಹಸಿರು ನಿಶಾನೆಯೊಂದಿಗೆ ಅದನ್ನು ಅನೌನ್ಸ್ ಮಾಡ್ತಾರೆ.